ಹಲೋ ಸ್ನೇಹಿತರ, ಸ್ವಾಗತ ನನ್ನ ಚಾನಲ್ಗೆ. ಈಗ ತಾನೇ ಒಂದು ಟ್ರೈಲರ್ ನೋಡ್ಕೊಂಡು ಬಂದೆ, ಪಹಣದಾರಿಯಲ್ಲಿ ಅಂತ. ಟ್ರೈಲರು ಸಿಕ್ಕಾಬಿಟ್ಟು ಚೆನ್ನಾಗಿತ್ತು, ಒಂಥರ ಇಂಪ್ರೆಸಿವ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಇದು ಗಣೇಶ ಸರ್ ಅವರು ಈ ಮೂವಿ ಮಾಡ್ತಾ ಇದ್ದಾರೆ, ಹಾಗೆ ಇದರಲ್ಲಿ ಇಬ್ಬರು ನಾಯಕರಿದ್ದಾರೆ ಅಂತ ಅನ್ಬೋದು. ಇದರಲ್ಲೂ ಒಂದು ಲವ್ ಸ್ಟೋರಿ ಇದೆ. ನಮ್ಮ ಹೀರೋ ಒಂದು ಕ್ರಿಕೆಟ್ ಪ್ಲೇಯರ್ ಆಗಿರ್ತಾರೆ, ಇನ್ನೊಬ್ಬರು ಹೀರೋಯಿನ್ ಒಂದು ಸ್ವಿಮ್ಮರ್ ಆಗಿರ್ತಾರೆ, ಇನ್ನೊಬ್ಬರು ಹೀರೋಯಿನ್ ಅಷ್ಟೊಂದು ಡೀಟೇಲಿಂಗ್ ಕೊಟ್ಟಿಲ್ಲ, ಒಂದು ಟೂರಿಸ್ಟ್ ಆಗಿ ಸಿಗ್ತಾರೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಗಣೇಶ್ ಸರ್ ಅವರು ಒಂದು ಲವ್ ಫೇಲಿಯರ್ನ ಫೇಸ್ ಮಾಡ್ತಾ ಇರ್ತಾರೆ, ಹಾಗೆ ಇನ್ನೊಂದು ಹೀರೋಯಿನ್ನ ಭೇಟಿ ಆಗ್ತಾರೆ. ಆ ಇನ್ನೊಂದು ಭೇಟಿಯಲ್ಲಿ ಅಂದರೆ ಒಂದು ಸೌತ್ ಆಫ್ರಿಕಾದಲ್ಲಿ ಒಂದು ಜಂಗಲಲ್ಲಿ ಅಂತ ಅನ್ಬೋದು. ಅದನ್ನು ಬ್ಯೂಟಿಫುಲ್ಲಾಗಿ ವಿಜುವಲಿ ಕಟ್ಕೊಟ್ಟಿದ್ದಾರೆ ಅಂತ ಅನ್ಬೋದು. ಹಾಗೆ ಅಲ್ಲಿ ಬರೋ ಪಾತ್ರಗಳು ಯಾರ್ಯಾರು, ಆ ಪಾತ್ರದ ಕ್ಯಾರೆಕ್ಟರ್ಸ್ಗಳು ಯಾರ್ಯಾರು ಅನ್ನೋದನ್ನು ಡೀಟೇಲಿಂಗ್ ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಕೆಮಿಸ್ಟ್ರಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಅನ್ಬೋದು. ಇಬ್ಬರ ನಾಯಕಿಯರ ಜೊತೆನೂ ಗಣೇಶ್ ಸರ್ ಕೆಮಿಸ್ಟ್ರಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಈ ಟ್ರೈಲರಲ್ಲಿ ಬರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅನ್ಬೋದು. ಹಾಗೆ ಆ ವಿಜುವಲೈಸೇಷನ್ನು ಕ್ರಿಯೇಟ್ ಮಾಡಿರೋ ವಿಧಾನ ಬ್ಯೂಟಿ ಅಂತ ಹೇಳ್ತೀನಿ. ಪ್ರತಿಯೊಂದು ಆ ವಿಜುವಲಿ ಆ ಬೇರೆ ಲೆವೆಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಈ ಟ್ರೈಲರಲ್ಲಿ ಬರೋ ಡೈಲಾಗ್ಸ್ಗಳು ಹೆವಿ ಪಂಚಿಯಾಗಿತ್ತು. ಹಾಗೆ ತಂದೆ ಎಮೋಷನ್ಸ್ಗಳನ್ನು ಸಿಕ್ಕಾಪಟ್ಟೆ ಎಮೋಷನಲ್ ಮಾಡಿಸೋ ಥರನು ಡೈಲಾಗ್ನ ಬರ್ಕೊಂಡಿದ್ರು ಅಂತ ಅನ್ಬೋದು. ಹಾಗೆ ಈ ಮೂವಿಯ ರಿಲೀಸಿಂಗ್ ಡೇಟ್ ವಿಚಾರಕ್ಕೆ ಬಂದರೆ 28 ಸೆಪ್ಟೆಂಬರ್ 2023 ರಿಲೀಸ್ ಆಗ್ತಾಯಿದೆ ಅಂತ ಅನ್ಬೋದು. ನನಗಂತೂ ಟ್ರೈಲರು ಇಷ್ಟ ಆಯಿತು ಅಂತ ಅನ್ಬೋದು. ನೀವಿನ್ನೂ ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ.